ಸಮೇತ ಸ್ವಪಕ್ಷೀಯ ಪ್ರತಿಸ್ಪರ್ಧಿ ಹುಟ್ಟುಹಾಕುವ ಕಲೆ ಎಚ್ಡಿಕೆ ಅವರಿಗೆ ಕರಗತವಾಗಿದೆ ಎಂದು ಗುಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಕುಟುಕಿದ್ದಾರೆ. ಈ ವರದಿಯಲ್ಲಿದೆ ನೋಡಿ. ಗುಬಿ ತಾಲೂಕು ಕಡಬ ಹೋಬಳಿಯ ಅರೆಮಾರನಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಕ್ಷೇತ್ರಕ್ಕೆ ಬೇರೆ ಬೇರೆಯವರನ್ನ ಕರೆದು ತಂದು ಪರಿಚಯಿಸಿ ಸ್ವಪಕ್ಷೀಯ ಸ್ಪರ್ಧೆಯ ಹುಟ್ಟುಹಾಕುವ ಸಿದ್ಧಾಂತವನ್ನ ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದು ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದುವರೆಗೂ ಯಾರೂ ಪ್ರತಿಸ್ಪರ್ಧಿ ಸಿಕ್ಕಿರಲಿಲ್ಲ ಈಗ ಸಿಕ್ಕಿರಬಹುದು ಹಾಗಾಗಿ ನನ್ನ ವಿರುದ್ಧ ಎತ್ತಿಕಟ್ಟಿದ್ದಾರೆ ಅಲ್ಲದೆ ಕುಮಾರಸ್ವಾಮಿ ಅವರು ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಸ್ವಪಕ್ಷೀಯ ಪ್ರತಿಸ್ಪರ್ಧಿಗಳನ್ನು ಹುಟ್ಟುಹಾಕುವ ಕಲೆ ಕರಗತ ಮಾಡಿಕೊಂಡಿದ್ದಾರೆ ಎಂದು ಕುಟುಕಿದ್ದರು. ನಾನು ಕುಮಾರಸ್ವಾಮಿ ವಸ್ತು ಬೆಳೆಯಕ್ಕಾಗಿ ಬೆಳೆದಿರೋ ಲೀಡರ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಅವರು ಹಿರಿಯ ನಾಯಕರು ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಅವ್ರ ಬಗ್ಗೆ ನಾನೇನು ಹೇಳಿದ್ದೆ ನಾನೇನು ಮೊನ್ನೆನು ದೇವೇಗೌಡರು ಮೀಟ್ ಮಾಡಿದ್ದೀನಿ ಬಂದಿದ್ದೀನಿ ಅವರ ಕಾರ್ಯಕ್ರಮ ಕೇಳಿದ್ರು ಹೋಗಿದ್ದೆ ಬಂದಿದ್ದೀನಿ ನಾನು ನಿರಂತರವಾಗಿ ನಾನು ಯಾವತ್ತೂ ಎಲ್ಲೂ ಪಕ್ಷ ಬಿಡ್ತೀನಿ ಅಂತಕ್ಕಂಥ ವಿಚಾರನ ಪ್ರಸ್ತಾಪ ಮಾಡಿಲ್ಲ ಅದಮೇಲೆ ಅವ್ರು ತಂದು ಹಾಕೋದಾದರೆ ಸಂತೋಷ ಅಷ್ಟೇ ಅವತ್ತು ಕೂಡ ಅವ್ರಿಗೆ ಇನ್ನೊಂದು 20 ವರ್ಷ ಏಜ್ ಇದ್ದರೆ ಈ ಪಕ್ಷ ಕಟ್ಟರು ಇನ್ನೂ ದೊಡ್ಡ ಮಟ್ಟದಲ್ಲಿ ಕಟ್ಟರು ಅವ್ರಿಗೆ ಚಿಂತನೆ ಐತೆ ಬಡವ್ರ ಬಗ್ಗೆ ಕಾಳಜಿ ಐತೆ ಕಳಕಳಿ ಐತೆ ಅವ್ರ ಬಗ್ಗೆ ನಾನೇನು ಹೇಳಿಕ್ಕೆ ಬರ ಹೋಗಲ್ಲ ಅವರು ಹಿರಿಯ ನಾಯಕರು ನಮ್ಮ ರಾಜ್ಯದ ಮತ್ತು ಈ ದೇಶದ ಪ್ರಧಾನಿಯಾಗಿದ್ದಂಥವ್ರು ಅವ್ರ ಬಗ್ಗೆ ನನಗೆ ಗೌರವ ಐತೆ ಆ ಗೌರವ ಯಾವತ್ತೂ ಕೂಡ ಹಂಗೆ ಇರುತ್ತೆ ಇವ್ರ ಬಗ್ಗೆ ನಾನು ಏನು ಹೇಳಿಕ್ಕೆ ಬರ ಕುಮಾರಸ್ವಾಮಿ ಹೊಸ ಅಭ್ಯರ್ಥಿ ಏನಾದರೂ ಘೋಷಣೆ ಮಾಡಿದ್ರೆ ನಿಮ್ಮ ನಡೆ ಹೆಂಗಿರುತ್ತೆ ಸರ್ ಗೊತ್ತಿಲ್ಲ ಜನ ಎಲ್ಲ ಏನು ಹೇಳ್ತಾರೋ ಅದನ್ನು ಹಂಗೆ ಹೋಗ್ತೀನಿ ಕಾನ್ಸ್ಟಿಟ್ಯೂನ್ಸಿ ಒಳಗೆ ನಾನು ಅದನ್ನೇ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಹಳ್ಳಿಗೆ ಹೋಗ್ತೀನಿ ನನಗೂ ಹಳ್ಳಿಯಲ್ಲಿ ಎಲ್ಲ ಕಡೆಗೂ ನಾನು ಇಂಡಿಪೆಂಡೆಂಟ್ಗಿಂದ ಹಿಡಿದು ಇವತ್ತಿನವರೆಗೂ ನಾನು ನಿರಂತರವಾಗಿ ನನಗೆ ಕೈ ಹಿಡಿದವರೇ ಅವ್ರ ತಕ್ಕೆ ಹೋಗ್ತೀನಿ ನನಗೆ ಲಾಸ್ಟ್ ಟೈಮು ನಾನು ಫಸ್ಟ್ 2004 ಕುಮಾರಸ್ವಾಮಿ ಅವರು ನಾನು 2000 ಜೆಡ್ ಪಿ ಮೆಂಬರು ಇದೇ ಕುಮಾರಸ್ವಾಮಿ ಅವರು ನಿನಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದಾಗ ಅಂತ ನಾನು ಕಾಂಗ್ರೆಸ್ ಜೆಡ್ ಪಿ ಮೆಂಬರು ನನ್ನ ಕರ್ಕೊಂಡೋದ್ರು ಬಂದಿದ್ದ ಕೈ ಬಿಟ್ಬಿಟ್ರು ಅವರು ನಾನು ತಿರ್ಗಾ ಅಗೇನ್ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನರ ಹತ್ರ ಬಂದೆ ಅವರು ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಏನಾದ್ರು ಅಧಿಕಾರ ಕಿತ್ಕೊಬೇಕು ಅಂತಂದರೆ ಕುಮಾರಸ್ವಾಮಿಗೆ ಆಗಲಿ ಇನ್ನೊಬ್ಬರಿಗೆ ಆಗಲಿ ಕಿತ್ಕೊಳಕ್ಕಾಗಲ್ಲ ನಮ್ಮ ಕ್ಷೇತ್ರದ ಜನ ನನಗೆ ಅಧಿಕಾರ ಕೊಟ್ಟವರೇ ಅವರೇ ಪುನಃ ನನ್ನ ಅಧಿಕಾರ ಕಿತ್ಕೊಬೇಕು ಬಿಟ್ಟರೆ ಬೇರೆ ಕೈಯಿಂದ ನಾನು ಏನು ಮಾಡೋಕ್ಕಾಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಏನಾದರೂ ಮಾಡ್ತಾರೆ ಅಂತಂದರೆ ಈ ಕ್ಷೇತ್ರದ ಜನ ಮಾಡಬೇಕು ನನಗೆ 2004 ನಾನು ನಿಂತ್ಕೊಂಡಂಥ ಸಂದರ್ಭದಲ್ಲಿ ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ ಅಂತಂದ್ರೆ ಅವ್ರ ಜನ ನಿಂತ್ಕೊಂಡೆ ಗೆಲ್ಸಿದ್ದಾರೆ ಅವತ್ತಿನ ನಿರಂತರವಾಗಿ ಗೆಲ್ಲಿಸ್ಕೊಂಬಂದಿದ್ದಾರೆ ಯಾರು ಕೈ ಬಿಡಬೇಕು ಅಂತ ಜನ ಕೈ ಬಿಡಬೇಕು ಅಂಥ ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ನಾನು ಪ್ರತಿ ಹಳ್ಳಿಗೂ ಹೋಗ್ತೀನಿ ಅವರ ಜನರ ಅಭಿಪ್ರಾಯ ತಗೊಂಡು ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಹೋಗ್ತೀನಿ ಇನ್ನು ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ನಾನು ಗೌರವ ಹೊಂದಿದ್ದು ಅವರ ಸಂಪರ್ಕದಲ್ಲಿ ನಾನಿದ್ದೇನೆ ಭವಿಷ್ಯ ಹೇಳಲಾರೆ ನನಗೆ ಭವಿಷ್ಯದಲ್ಲಿ ನಂಬಿಕೆ ಇಲ್ಲ ಇದನ್ನ ಮೀರಿ ಪ್ರತಿಸ್ಪರ್ಧಿ ಬೆಳೆಸುವುದಾದರೆ ಬೆಳೆಸಲಿ ನಾನು 2002 ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಗೆದ್ದು ನಂತರ ಕುಮಾರಸ್ವಾಮಿರವರು ನನಗೆ 2004 ವಿಧಾನಸಭಾ ಚುನಾವಣೆಗೆ ಗುಬ್ಬಿ ಕ್ಷೇತ್ರಕ್ಕೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಘೋಷಿಸುವುದಾಗಿ ನಂಬಿಸಿ ಕೈಕೊಟ್ಟಿದ್ದರು ತದನಂತರ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಾಗ ಗುಬ್ಬಿ ಕ್ಷೇತ್ರದ ಜನತೆ ನನ್ನನ್ನು ಗೆಲ್ಲಿಸಿದರು ನಾವು ಹಿಂದೆಯೇ ಅದನ್ನು ಕುಮಾರಸ್ವಾಮಿ ಅವರ ಕ್ಯಾಬಿನೆಟ್ನಲ್ಲೇ ಅದನ್ನು ಡಿಸೈಡ್ ಮಾಡಿಸಿ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಮಾಡಿಸಿ ಅದನ್ನು ಟೆಂಡ್ರು ಕೂಡ ಮಾಡಿಸಿದ್ದು ಅದನ್ನು 25.65 ಕೋಟಿ ರೂಪಾಯಿ ಮಾಡಿಸಿದ್ದು ಅದನ್ನು ಈ ಸರ್ಕಾರ ಬಂದಮೇಲೆ ಅದನ್ನು ಪೆಂಡಿಂಗ್ ಇಟ್ಟಿದ್ದರು ನಾವು ಈಗ ಒಂದು ಬದಲಿ ಎಸ್ಟಿಮೇಟ್ ಮಾಡಿ ಅದೇ ಕಾಮಗಾರಿಯನ್ನು ಕೈಗೆತ್ತುಕೊಳ್ಳಿ ಅಂತ ಹೇಳ್ಬಿಟ್ಟು ಪೈಪ್ ಲೈನ್ ಮಾಡಿ ಅಂತ ಹೇಳ್ಬಿಟ್ಟು ಇದೀಗ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಇರಿಗೇಷನ್ ಮಿನಿಸ್ಟ್ರಿಗೆ ಲೆಟ್ರ್ ಕೊಟ್ಟಿದ್ದೀನಿ ಅಲ್ಲಿ ಏನಾಗಿದೆ ಅಂತಂದರೆ ಯಾವುದೋ ನಮ್ಮದು KDP ಸಭೆ ಒಳಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಏನೋ ನಾವು ಎತ್ತಿನ ಮಳೆ ಒಳಗೆ ಅದನ್ನು ಕೈಗೆತ್ಕೊಂತೀವಿ ಇದರ ಸಾಧ್ಯತೆಗಳ ಬಗ್ಗೆ ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ ಅದ್ರ ಬಗ್ಗೆ ನಮ್ಮ ಚೀಫ್ ಇಂಜಿನಿಯರ್ ಏನೋ ಎತ್ತಿನ ಒಳ್ಳೆಯಲ್ಲಿ ಎತ್ಕೊಳ್ಳೋದಾದರೆ ಇದನ್ನು ಕೈ ಬಿಡ್ಬೋದು ಅಂತೇಳಿ ರಿಪೋರ್ಟ್ ಕೊಟ್ಟವ್ರಿ ಅಂತ ಒಂದು ವದಂತಿ ಇದೆ ಅದ್ರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತೀನಿ ಮತ್ತೆ ಎಲ್ಲ ಕುಮಾರಸ್ವಾಮಿ ಅವರು ಮನಸ್ಸು ಮುಂದುವರೆದಿದೆ ಅನಿಸುತ್ತೆ ಯಾಕಂದರೆ ಶ್ರೀನಿವಾಸ ಅವರು ಮತ್ತೆ ಕುಮಾರಸ್ವಾಮಿ ಅವರ ಮಧ್ಯೆ ನನಗೆ ಮನಸ್ಸು ಏನಿಲ್ಲ ಅವರೇ ಕ್ರಿಯೇಟ್ ಮಾಡ್ತಾವ್ರು ಅಷ್ಟೇ ಈಗ ನನಗೆ ಗೊತ್ತಿಲ್ಲ ಈಗ ಬೇರೆ ಬೇರೆ ಕರ್ಕೊಂಬಂದು ಅವರೇ ಇಲ್ಲಿ ತಾಮೊಂದು ಇಂಟ್ರೊಡ್ಯೂಸ್ ಮಾಡೋದು ಮಾಡ್ತಾವ್ರೆ ಅದು ಏನಕ್ಕೆ ಮಾಡ್ತಾವ್ರೆ ಗೊತ್ತಿಲ್ಲ ಅದು ನಮ್ಮ ಪಕ್ಷದ ಒಂದು ನಡವಳಿಕೆ ಅಷ್ಟೇ ಇರೋದ್ರ ಮೇಲೆ ಇನ್ನೊಬ್ಬರನ್ನ ಎತ್ಕಟ್ಟೋದು ಇದು ನಿರಂತರವಾಗಿ ನಡ್ಕೊಂಬತ್ತಿದ್ದಂಥ ಪ್ರಕ್ರಿಯೆ ಇಲ್ಲಿ ಯಾರು ಸಿಕ್ಕಿರಲಿಲ್ಲ ಇಷ್ಟು ದಿನ ಆಗಿ ಎತ್ಕಟ್ಟಿರಲಿಲ್ಲ ಈ ಹೊಸದಾಗಿ ಸಿಕ್ಕಿಯವ್ರು ಯಾರೋ ಒಬ್ಬರು ಎತ್ಕಟ್ಟಿರ್ತಾರೆ ಹೇಳಿದ್ರೆ ನಿಂತವ ಅಲ್ಲ ಮತ್ತೆ ಸೃಷ್ಟಿ ಮಾಡಿದ್ರೆ ಇನ್ನೊಬ್ಬ ಗುಣ ಕುಮಾರಸ್ವಾಮಿ ಅವರೇ ಎಲ್ಲ ಕಾನ್ಸ್ಟಿಟ್ಯೂನ್ಸಿಲೂ ಇಬ್ಬಿಬ್ರು ಇಟ್ಟಿರ್ತಾರದು ಅದೇ ಥರ ಇಲ್ಲೂ ಇಟ್ಟವ್ರು ಅಷ್ಟೇ ಅಲ್ಲ ಮುಂದೆ ಏನಾಗ್ಬೋದು ಸರ್ ನಿಮ್ಗೆ ಗೊತ್ತಿಲ್ಲ ನಾನು ಭವಿಷ್ಯ ಹೇಳಲ್ಲ ಅದ್ರ ನಂಬಿಕೆ ಇಲ್ಲ ನನಗೆ ನನ್ನ ಕ್ಷೇತ್ರ ಮತದಾರರ ಜೊತೆ ಚರ್ಚಿಸಿ ಪ್ರತಿ ಹಳ್ಳಿಗೂ ಭೇಟಿ ನೀಡಿ ಮುಂದಿನ ತೀರ್ಮಾನ ಕೈಗೊಳ್ಳುವುದಾಗಿ ತಿಳಿಸಿದರು ನರಸಿಂಹಮೂರ್ತಿ ಅಮೋಘ್ ಟಿವಿ ಗುಬ್ಬಿ
ಹುಳಿಯಾರು ಅಣೆಕಟ್ಟು ರಸ್ತೆ ಮಾಡುವಾಗ ನಂದಿಹಳ್ಳಿ ಗ್ರಾಮದಲ್ಲಿ ಚರಂಡಿ ಮೇಲೆ ಹಾಕಿದ ಸ್ಲ್ಯಾಬ್ ತುಂಡಾಗಿ ಓಡಾಟಕ್ಕೆ ತೊಂದರೆಯಾಗಿದ್ದು ತಕ್ಷಣ ದುರಸ್ತಿ ಮಾಡುವಂತೆ ಇಲ್ಲಿನ ನಿವಾಸಿಗಳು ಒತ್ತಾಯಿಸಿದ್ದಾರೆ. 19 ಕೋಟಿ ರು ವೆಚ್ಚದಲ್ಲಿ ಹುಳಿಯಾರು ಅಣೆಕಟ್ಟೆ ರಸ್ತೆ ಕಾಮಗಾರಿಯು ಇತ್ತೀಚೆಗಷ್ಟೇ ಮುಗಿದಿದೆ. ಆದರೆ ಕಾಮಗಾರಿಯು ತೀರಾ ಕಳಪೆಯಿಂದ ಕೂಡಿದ್ದು ಈಗಾಗಲೇ ಅನೇಕ ಕಡೆ ಡಾಂಬರ್ ಕಿತ್ತು ಮರು ಡಾಂಬರ್ ಹಾಕಲಾಗಿದೆ. ಅಲ್ಲದೆ ಚರಂಡಿ ಮೇಲೆ ಹಾಕಿರುವ ಸ್ಲ್ಯಾಬ್ ಸಹ ಕಳಪೆಯಾಗಿದ್ದು ನಂದಿಹಳ್ಳಿ ಊರೊಳಗೆ ಹಾಕಿರುವ ಎಲ್ಲಾ ಕಡೆ ತುಂಡಾಗಿದೆ ಎಂದು ಆರೋಪಿಸಿದ್ದಾರೆ. ಇಲ್ಲಿನ ನಂದಿ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ಸ್ಲ್ಯಾಬ್ ತುಂಡಾಗಿರುವುದರಿಂದ ದೇವಸ್ಥಾನಕ್ಕೆ ಬರುವ ಭಕ್ತರು ಬೀಳುವ ಆತಂಕ ಇದೆ. ಅಲ್ಲದೆ ಹಾಲಿನ ಡೇರಿ ಮುಂಭಾಗವೂ ಸಹ ತುಂಡಾಗಿ ರಾತ್ರಿ ಹಾಲು ಹಾಕಲು ಬಂದ ಹೈನುಗಾರರು ಬಿದ್ದ ಪರಿಣಾಮ ತುಂಡಾಗಿರುವ ಕಡೆ ಮುಳ್ಳು ಹಾಕಲಾಗಿದೆ. ಹುಳಿಯಾರು ಅಣೆಕಟ್ಟೆ ರೋಡಿದ್ದು ಸುಮಾರು 19 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿದ್ದಾರೆ. ಮತ್ತೆ ಮಳೆ ಬಂದಾಗ ನೀರೆಲ್ಲ ರೋಡಲ್ಲೇ ಹೋಗ್ತಾ ಇರುತ್ತೆ, ರೋಡಲ್ಲೇ ಹರಿತಾ ಇರುತ್ತೆ. ಮತ್ತೆ ಚರಂಡಿ ಮಾಡಿದ್ದಾರೆ, ಚರಂಡಿ ಮಾಡಿ ಕಳಪೆ ಕಾಮಗಾರಿ ಮಾಡಿದ್ದಾರೆ. ದೇವಸ್ಥಾನ ಇದೆ, ಮಕ್ಕಳು ಸ್ಕೂಲಿಗೆ ಹೋಗ್ತವೆ. ಹೋಗೋದ್ರಿಂದ ಸುಮಾರು 4-5 ಕಡೆ ಎಲ್ಲ ರೋಡು ಚರಂಡಿನೆಲ್ಲ ಸಿಮೆಂಟ್ ಕಾಂಕ್ರೀಟ್ ಹಂಗಂಗೆ ಕುಸ್ತು ಹೋಗ್ತಾ ಇದ್ದಾರೆ. ಇದು ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದರೆ ಪಿ ಡಬ್ಲ್ಯೂ ಇಂಜಿನಿಯರ್ ಹೇಳಿದರೆ ಏ ಮಾಡಿಸ್ತೀವಿ ಹೋಗ್ರಿ, ಅದೇನು ಮಾಡ್ತೀವಿ ಮಾಡ್ಕೊಂಡು ಹೋಗ್ತಾ ದೌರ್ಜನ್ಯ ಮಾಡ್ತಾರೆ. ಹೀಗಾಗಿ ಇದು ಚರಂಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು. ನಂದಿಹಳ್ಳಿ ಗ್ರಾಮದ ಅನೇಕ ಕಡೆ ಚರಂಡಿ ಸ್ಲ್ಯಾಬ್ ತುಂಡಾಗಿ ಅದರಲ್ಲಿ ಕಲ್ಲು ಮಣ್ಣು ಬಿದ್ದು ಮುಚ್ಚಿಕೊಂಡಿದೆ. ಪರಿಣಾಮ ಚರಂಡಿ ನೀರು ಸರಾಗವಾಗಿ ಹರಿಯದೆ ಅಲ್ಲಲ್ಲಿ ನಿಲ್ಲುತ್ತಿದೆ. ಮಳೆ ಬಂದರಂತೂ ಚರಂಡಿ ನೀರೆಲ್ಲ ರಸ್ತೆಗೆ ನುಗ್ಗಿ ಓಡಾಟಕ್ಕೆ ತೊಂದರೆಯಾಗುತ್ತದೆ. ಈ ಬಗ್ಗೆ ಇಂಜಿನಿಯರ್ ಅವರಿಗೆ ದೂರವಾಣಿ ಕರೆ ಮಾಡಿ ತಿಳಿಸಿದರೂ ದುರಸ್ತಿ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕಿರಣ್ ಕುಮಾರ್, ಅಮುಕ್ ಟಿವಿ, ಹುಳಿಯಾರು. ಕೋಲಾರ ನಗರದ ಶತಶೃಂಗ ಕಾಂಪ್ಲೆಕ್ಸ್ನಲ್ಲಿ ಕಳೆದ 30 ವರ್ಷಗಳಿಗೂ ಮಿಗಿಲಾಗಿ ಬಾಡಿಗೆದಾರರಾಗಿ ವಾಸಿಸುತ್ತಿರುವ ನಾವು ಸಣ್ಣ ಪುಟ್ಟ ವ್ಯಾಪಾರ ವಹಿವಾಟುಗಳು ಮಾಡಿಕೊಂಡು ಸಮರ್ಪಕವಾಗಿ ಬಾಡಿಗೆ ಪಾವತಿ ಮಾಡುತ್ತಾ ಬಂದಿದ್ದರೂ ಸಹ ನಗರಸಭೆ ಅಧಿಕಾರಿಗಳು ಪೊಲೀಸರನ್ನ ಬಳಸಿಕೊಂಡು ನಾವು ವ್ಯಾಪಾರ ವಹಿವಾಟ ನಡೆಸುತ್ತಿರುವ ಅಂಗಡಿ ಮಳಿಗೆಗಳನ್ನ ಏಕಾಏಕಿ ಖಾಲಿ ಮಾಡುವಂತೆ ಬೆದರಿಕೆಯೊಡ್ಡುತ್ತಿದ್ದಾರೆ ಎಂದು ಶತಶೃಂಗ ಕಾಂಪ್ಲೆಕ್ಸ್ನ ಸರಿಸುಮಾರು 100 ಮಂದಿ ಬಾಡಿಗೆದಾರರು ಆರೋಪಿಸಿದ್ದಾರೆ. ರಸ್ತೆ ಅಗಲೀಕರಣದ ವಿಚಾರದಲ್ಲಿ ಸದರಿ ಕಾಂಪ್ಲೆಕ್ಸ್ ಅನ್ನು ನೆಲಸಮ ಮಾಡುತ್ತೇವೆ ಎಂದು ಬೆದರಿಕೆ ಒಡ್ಡುತ್ತಿರುವ ನಗರಸಭೆ ಅಧಿಕಾರಿಗಳು ನಾಳೆ ಭಾನುವಾರ ಶತಶೃಂಗ ಕಾಂಪ್ಲೆಕ್ಸ್ನಲ್ಲಿರುವ ಎಲ್ಲ ಅಂಗಡಿಗಳನ್ನು ಖಾಲಿ ಮಾಡುತ್ತೇವೆ, ನಿಮ್ಮ ಅಂಗಡಿಗಳಲ್ಲಿರುವ ಎಲ್ಲ ವಸ್ತುಗಳನ್ನು ಬೀದಿಗೆ ಬಿಸಾಡುತ್ತೇವೆ, ನಿಮ್ಮನ್ನು ಯಾರೂ ಕಾಪಾಡಲು ಬರುವುದಿಲ್ಲ, ನಮ್ಮ ವಿರುದ್ಧ ನೀವು ದೂರು ನೀಡಿದರೂ ಪೊಲೀಸರು ದೂರನ್ನು ಸ್ವೀಕರಿಸುವುದಿಲ್ಲ, ಹೀಗೆಂದು ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಬಾಡಿಗೆದಾರರು ಆರೋಪಿಸಿದ್ದಾರೆ. ಅದು ಅಲ್ದಿರ ನಮ್ಮದು ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ಕೂಡ ಕೇಸ್ ಫೈಲ್ ಆಗಿದೆ ನಮ್ದು ನೋಡಿ. ಇಲ್ಲಿ ಬೇಕಾದ್ರೆ ಕೋಲಾರಲ್ಲಿ ಕೋಲಾರ ಕೇಸ್ ಇದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಪರವಾಗಿ ಏನನ್ನ ಬಂದ್ಬಿಡತ್ತೆ ಅಂತ ಭಯ ಬಿದ್ದು ನಮ್ಮನ್ನು ಭಾನುವಾರ ಶುಕ್ರವಾರ ಪ್ಲ್ಯಾನ್ ಮಾಡಿ ಶನಿವಾರ ಭಾನುವಾರ ನಾವೇನು ಮಾಡ್ಕೊಳಕ್ಕೂ ಆಗಲ್ಲ, ಅಡ್ವಾನ್ಸ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಿದ್ದಾರೆ ಸರ್. ಸೋಮವಾರ ಬೆಳಗ್ಗೆ ಇದು ನಮ್ಮದು ಕೇಸ್ ಇದೆ, ಬೇಕಾದ್ರೆ ಕೇಸ್ ನಂಬರ್ ಸಮೇತ ನಮ್ದು ಇಲ್ಲೇ ಇದೆ. ಕೋಲಾರ ಕೋರ್ಟಲ್ಲಿ ಕೂಡ ಕೇಸ್ ಇದೆ ಸರ್, ಸುಪ್ರೀಂ ಕೋರ್ಟ್ ನಂಬರ್ ಇದು ಕೇಸ್ ಕೂಡ ಅಡ್ಮಿಟ್ ಆಗಿದೆ ಸರ್. ಅದಕ್ಕೆ ಅನುಮಾನ ಸರ್, ಇವನ್ ಪೊಲೀಸರು ಇದನ್ನ ಮೆಮೋರಾಂಡಮ್ ತಗೊಳಕ್ಕೆ ಕೂಡ ರಿಫ್ಯೂಸ್ ಮಾಡಿದ್ರು ಸರ್. ನಾವು ನಮ್ಮ ತಂದೆ ಮಾಡಿದ್ದು ಸರ್, 40 ವರ್ಷದಿಂದ ನಮ್ಮ ತಂದೆ ಇದ್ರು ಅಂಗಡಿಯಲ್ಲಿ. ಇವಾಗ ನಮ್ಮ ತಂದೆ ತೀರ್ಕೊಂಡು 10 ಇಯರ್ಸ್ ಆಗಿದೆ, ಅವಾಗಿಂದ ನಾನು ನಡೆಸ್ತಾ ಇದ್ದೀನಿ ಸರ್. ನನಗೆ 3 ಮಕ್ಕಳಿದೆ, ನಮ್ಮ ತಾಯಿ ನೋಡ್ಕೊಬೇಕು, ಒಡಹುಟ್ಟಿದವ್ರು ಯಾರೂ ಇಲ್ಲ. ಇವಾಗೆಲ್ಲ ನಾವೇ ನೋಡ್ಕೊಬೇಕು, ಸಡನ್ನಾಗಿ ಅಂಗಡಿ ಖಾಲಿ ಮಾಡಿ ಅಂದರೆ ನಾವು ಏನು ಮಾಡೋದು ಸರ್? ಎಲ್ಲ ಇವಾಗ ಸಾಲ ಆಗಿಲ್ಲ ಮಾಡಿ ಹಾಕಿದ್ದೀರಿ, ಅದು ಇನ್ವೆಸ್ಟ್ ಇದೆ, ಅದರಲ್ಲಿ ಲೋನ್ ತಗೊಂಡಿದ್ದೀರಿ, ಇದೆಲ್ಲ ನಾವು ಏನು ಮಾಡೋದು ಸರ್? ನಾವು ಅದು ಬಿಟ್ಟರೆ ನಮ್ಗೆ ಬೇರೆ ಜೀವನ ಇಲ್ಲ ಸರ್. ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದೀವಿ, ಎಲ್ಲ ಬಾಡಿಗೆ ಕರೆಕ್ಟ್ ಇದೆ ಸರ್, ಅಡ್ವಾನ್ಸ್ ಕರೆಕ್ಟ್ ಕೊಟ್ಟಿದ್ದೀರಿ. ಅದು ಈ ಬಿಟ್ಟು ಇವಾಗ ನಾವು ಏನು ಮಾಡೋದು, ನಮ್ಗೆ ಅದು ಬಿಟ್ಟೆ ಬೇರೆ ಜೀವನಕ್ಕೆ ದಾರಿ ಇಲ್ಲ ಸರ್. ಸರ್ ಬೇರೆ ಏನು ಮಾಡೋದು ಸರ್? ಅವ್ರು ಹೇಳ್ದಂಗೆ ನಾವು ಸೂಸೈಡ್ ಮಾಡ್ಕೊಂಡೋದೆ ಮಕ್ಕಳಿದ. ಸದರಿ ಶತಶೃಂಗ ಕಾಂಪ್ಲೆಕ್ಸ್ನಲ್ಲಿ ಹಲವಾರು ಮಹಿಳೆಯರು ಕಾರ್ಯನಿರ್ವಹಿಸುತ್ತಿದ್ದು ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಒಂದು ವೇಳೆ ನಗರಸಭೆ ಅಧಿಕಾರಿಗಳು ಏನಾದರೂ ನಾಳೆ ದೌರ್ಜನ್ಯದಿಂದ ನಮ್ಮ ಮಳಿಗೆಗಳನ್ನು ಖಾಲಿ ಮಾಡಿಸಿದ್ದೇ ಆದರೆ ಮನೆಗಳ ಮುಂದೆ ಕುಟುಂಬದ ಪರಿವಾರ ಸಮೇತ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಅವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇನ್ನು ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲು ಹೋಗಿದ್ದು ಅವರ ಅನುಪಸ್ಥಿತಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಹೀಗೆಂದು ತಿಳಿಸಿರುವ ಅವರು, ನಮಗೆ ಅಂಗಡಿಗಳನ್ನು ಬಿಟ್ಟರೆ ಜೀವನಕ್ಕೆ ಬೇರೆ ಯಾವುದೇ ದಾರಿಯಿಲ್ಲ, ಆತ್ಮಹತ್ಯೆಯೊಂದೇ ನಮಗೆ ಪರಿಹಾರ ಎಂದು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಕನ್ನಡಿಗರ ರಕ್ಷಣಾ ವೇದಿಕೆಯ ಮಹಿಳಾ ಘಟಕ ರಾಜ್ಯ ಉಪಾಧ್ಯಕ್ಷರು ಮಾತಾಡ್ತಾ ಇರೋದು. ಸರ್, ಸುಮಾರು ದಿವಸಗಳಿಂದ ಈ ಕಾಂಪ್ಲೆಕ್ಸ್ ಏನಿದೆ, ಈ ಶತಶೃಂಗ ಕಾಂಪ್ಲೆಕ್ಸ್ ಅಂತ ಹೇಳ್ಬಿಟ್ಟು, ಇಲ್ಲಿ ವ್ಯಾಪಾರಿಗಳಿದ್ದಾರೆ, ಭಾಳ ವರ್ಷ 30 ವರ್ಷಗಳಿಂದ ಜೀವನ ಮಾಡ್ಕೊಂಡಿದ್ದಾರೆ. ಮತ್ತು ಯಾವುದೇ ರೀತಿ CMC ಅವ್ರಿಗೆ ಅವರ ಅಂಡರಲ್ಲಿದೆ ಇದು, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಅವ್ರು ಏನು ಅಡ್ವಾನ್ಸ್ ಕೇಳ್ತಾ ಇದ್ದಾರೆ, ಅವ್ರೇನು ಬಾಡಿಗೆ ಕೇಳ್ತಿದ್ದಾರೆ, ಪ್ರತಿಯೊಂದನ್ನು ಕೂಡ ನೀಟಾಗಿ ಕೊಡ್ತಾ ಇದ್ದಾರೆ ಅವರು. ಇಷ್ಟೆಲ್ಲ ಕೊಟ್ಟರೆ ಇವರಿಂದ ಯಾವುದೇ ರೀತಿ CMC ಅವ್ರಿಗೆ ತೊಂದರೆ ಆಗಿಲ್ಲ, ಜಗಳ ಆಗಲಿ ಇನ್ನೊಂದಾಗಲಿ ಆರಕ್ಷಣೆ ಠಾಣೆಯಲ್ಲಿ ದೂರ ಆಗಲಿ ಇದುವರೆಗೂ ಯಾವುದೇ ರೀತಿ ನಡೆದಿಲ್ಲ.
ಸುಮಾರು 30 ವರ್ಷದಿಂದ ಜೀವನ ಮಾಡ್ಕೊಂಡು ಹೋಗ್ತಿದ್ದಾರೆ, ಇದನ್ನೇ ನಂಬಿಕೊಂಡು ಹೋಗ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಏಕಾಏಕಿ ಸಿ ಎಂ ಸಿ ಅವರು ಆರಕ್ಷಕರನ್ನ ಬಳಸ್ಕೊಂಡು ಏಕಾಏಕಿ ನಾವು ಈ ಮಳಿಗೆಗಳನ್ನೆಲ್ಲ ಹೊಡೆದಾಕ್ತೀವಿ, ನೆಲ ಸಮ ಮಾಡ್ತೀವಿ, ನೀವು ಖಾಲಿ ಮಾಡಿಕೊಡ್ಬೇಕು ಅಂತ ಇದ್ದಕ್ಕಿದ್ದಂಗೆ ಸುಮಾರು ದಿವಸಗಳಿಂದ ದೌರ್ಜನ್ಯ ಮಾಡೋಕ್ಕೆ ಶುರು ಮಾಡಿದರು. ಹಾಗಾಗಿ ಈ ಕೆಲವರು ಏನು ಮಾಡಿದರು, ಅಯ್ಯೋ ಇದೇನಿದು, ಇದ್ದಕ್ಕಿದ್ದಂಗೆ ಒಳಗಡೆ ನುಗ್ತಾರೆ, ಉಡಿಯಾಕೆ ಬರ್ತಾರೆ, ಬೈತಾರೆ, ಇದೇನು ಅಸಾಲ್ಟ್ ಮಾಡ್ತಿದ್ದಾರೆ ಅಂತ ಕೆಲವರು ಕೋರ್ಟಿಗೆ ಹೋಗಿದ್ದು ನಿಜ ಸತ್ಯ. ಆದರೆ ಕೆಲವೊಂದು ಸತ್ಯಾಸತ್ಯತೆ ಏನಿದೆ ಅಂದರೆ, ಇಲ್ಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲ, ಅವರು ಬೇಕು ಬೇಕು ಅಂತೇಳಿ ಇವತ್ತು ಈ ಜನಗಳ ಮೇಲೆ ದೌರ್ಜನ್ಯ ಮಾಡಿ ಇಲ್ಲಿರೋರೆಲ್ಲ ಪ್ರತಿಯೊಬ್ಬರು ಅಲ್ಪಸಂಖ್ಯಾತರು, ಬಡ ಜನಗಳು, ಇದನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇರೋಂಥವ್ರು. ಇದನ್ನು ಬಿಟ್ಟು ಬೇರೆ ವೃತ್ತಿನೇ ಅವ್ರಿಗೆ ಗೊತ್ತಿಲ್ಲ. ಇದನ್ನು ಬಿಟ್ಟರೆ ಅವರಿಗೆ ಆತ್ಮಹತ್ಯೆ ಒಂದೇ ದಾರಿ, ಸಾವು ಒಂದೇ ದಾರಿ, ಬೀದಿಯಲ್ಲಿ ಬೀಳೋದಷ್ಟೇ ಗೊತ್ತಿದೆ. ಯಾಕೆಂದರೆ ಇದರಿಂದನೇ ಅವ್ರ ಮನೆ ಕಟ್ಟಬೇಕು, ಇದರಿಂದನೇ ಅವ್ರ ಜೀವನ ಮಾಡಬೇಕು, ಇದರಿಂದನೇ ಮದುವೆ ಮಾಡಬೇಕು, ಇದರಿಂದನೇ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ನಡಿಬೇಕು. ಇದು ಬಿಟ್ಟು ಅವ್ರಿಗೆ ಬೇರೆ ಇನ್ಯಾವುದು ಆಸ್ತಿ ಪಾಸ್ತಿ ಹಣ ಬೇರೆ ವ್ಯವಹಾರ ಬೇರೆ ಕಡೆ ಅಂಗಡಿಗಳು ಯಾವುದೂ ಇಲ್ಲ. ಇಂಥ ಸಂದರ್ಭದಲ್ಲಿ ಸಿ ಎಂ ಸಿ ಅವರು ಏನು ಮಾಡಿದ್ದಾರೆ, ಏಕಾಏಕಿ ನೋಟಿಸನ್ನು ಜಾರಿ ಮಾಡಿದಂಗೆ ಆರಕ್ಷಕರನ್ನ ಕರ್ಕೊಂಬಂದು ಆಟೋ ತೊಗೊಂಬಂದು ಇದ್ದಕ್ಕಿದ್ದಂಗೆ ಎಲ್ಲ ಮಳಿಗೆಗಳನ್ನ ಖಾಲಿ ಮಾಡಬೇಕು, ಜೆ ಸಿ ಪಿ ಕರೆಸಿ ಒಡ್ಸಾಕ್ತೀವಿ, ಒಂದು ವೇಳೆ ನಾವು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ನಿಮ್ಮ ಜುಟ್ಟು ಹಿಡ್ಕೊಂಡು ತೊಗೊಂಬಂದು ರೋಡಿಗೆ ಬಿಸಾಕ್ತೀವಿ, ನಿಮ್ಮ ಸಾಮಾನುಗಳನ್ನ ತೊಗೊಂಬಂದು ಎಳೆದು ರೋಡಿಗೆ ಹಾಕ್ತೀವಿ, ನೀವು ಯಾರನ್ನೇ ಕರ್ಕೊಂಬನ್ನಿ ನಿಮಗೆ ಯಾವುದೇ ರೀತಿ ಸಹಾಯ ಮಾಡಲ್ಲ ಅಂತ ಬೆದರಿಕೆ ಹಾಕಿದ್ದಾರೆ. ಇಂಥ ಸಂದರ್ಭದಲ್ಲಿ ಆರಕ್ಷಕರು ಕೂಡ ನಾವು ಯಾವುದೇ ರೀತಿ ಸಪೋರ್ಟ್ ಮಾಡೋದಿಲ್ಲ, ನೀವು ದೂರನ್ನು ತೊಗೊಂಬಂದ್ರೆ ಅಂತ ಹೇಳ್ಬಿಟ್ಟು ಅವರು ಕೂಡ ಯಾವುದೇ ರೀತಿ ಸಹಾಯ ಮಾಡಿಲ್ಲ. ಸಿ ಎಂ ಸಿ ಅವರು ಏನು ಮಾಡ್ತಿದ್ದಾರೆ, ಒಳಗಡೆ ಬರೋದು, ಹೆಣ್ಮಕ್ಳುಗಳಿರ್ತಾರೆ, ಗಂಡಂದ್ರೆ ಈ ದೂರು ಗೀರು ಅಂತ ಕೊಡೋಕ್ಕೆ ಹೋಗಿರ್ತಾರೆ, ತೊಂದರೆ ಆಗಿದೆ ಅಂಥೇಳಿ ಸಿಗರೆಟ್ ಸೇದೋದು, ಹೆಣ್ಮಕ್ಳುಗಳ ಮೇಲೆ ಬಿಸಾಕೋದು ಬೆಂಕಿ ಸಮೇತ. ಯಾಕೆ ಈ ಥರ ಮಾಡಿದ್ರೆ, ನಿಮ್ಮ ಅಪ್ಪನ ಮನೆನಾ, ಹೋಗೆ ಆಚೆ ಅಂತ ಕೇಳ್ತಾರೆ. ಅವರೇ ಇದ್ರಲ್ಲಿ ಬದುಕಿರ್ಬೇಕಾ ಇಲ್ಲ ಸಾಯ್ಬೇಕಾ? ಆ ಕ್ಲಿನಿಕ್ ಬಿಟ್ಟರೆ ನಮಗೆ ಬೇರೆ ಯಾವುದು ಸೋರ್ಸಸ್ ಇಲ್ಲ. ಆ್ಯಕ್ಚುಲಿ ನಮ್ಮ ಕ್ಲಿನಿಕ್ ಮೇಲೆ ಪೂರ್ತಿ ಕಣ್ಣಾಕಿ ನಮ್ಮ ಕ್ಲಿನಿಕ್ನ ಏನಾದರೂ ಮಾಡಿ ನಮ್ಮ ಇವರೊಬ್ಬರೇ ಡಾಕ್ಟ್ರು ಬೆಸ್ಟ್ ಡಾಕ್ಟ್ರ್ ಅಂತ ಅನ್ನಿಸ್ಕೊಂಡಿರೋದು 20-25 ವರ್ಷದಿಂದ ಇದ್ದೀವಿ. ಈ ಡಾಕ್ಟ್ರಿಗೋಸ್ಕರ ತುಂಬ ಜನ ಎಷ್ಟೋ ದೂರದಿಂದ ಎಲ್ಲ ಬರ್ತಾರೆ, ಅವ್ರಿಗೋಸ್ಕರನೇ ಅವ್ರನ್ನ ಬೇಕಂತ ಖಾಲಿ ಮಾಡಿಸ್ಬೇಕು ಅಂತಲೇ ಪಿತೂರಿ ಮಾಡಿದ್ದಾರೆ. ಇದು ನಾನು ತುಂಬ ತಡ್ಕೊಳಕ್ಕಾಗದೇ ಇರೋ ಅಂತ ನಷ್ಟ. ನನಗೆ ಇಬ್ಬರು ಮಕ್ಕಳಿದ್ದಾರೆ, ನಾವು ಕ್ಲಿನಿಕ್ ಮೇಲೆ ಡಿಪೆಂಡ್ ಆಗಿದ್ದೀವಿ, ಅದು ಬಿಟ್ಟರೆ ಬೇರೆ ಯಾವುದೇ ಆಸ್ತಿ ಪಾಸ್ತಿ ಸೋರ್ಸಸ್ಸು ಬೇರೆ ಇನ್ಕಮ್ ಸೋರ್ಸಸ್ಸು ಯಾವುದೇ ರೀತಿ ಇಲ್ಲ. ಡಾಕ್ಟ್ರ್ ಅಂತೂ ತುಂಬಾ ಸಿನ್ಸಿಯರ್ ಡಾಕ್ಟ್ರು, ಇಲ್ಲಿ ನೀವು ಯಾರನ್ನು ಬೇಕಾದ್ರೆ ಕೇಳಿ ಬೆಸ್ಟ್ ಡಾಕ್ಟ್ರ್ ಅಂತ ನೇಮ್ ತೊಗೊಂಡಿದ್ದಾರೆ ಅವರು. ಅದು ಬಿಟ್ಟರೆ ನಮಗೆ ಇದು ಸೋರ್ಸ್ ಏನಾರು ಕಳ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಫ್ಯಾಮಿಲಿ ಪೂರ್ತಿ, ನನ್ನ ಮಕ್ಳನ್ನ ಓದಿಸೋದು ಬಿಟ್ಟು ನನಗೊಬ್ಳು ಮಗಳಿದ್ದಾಳೆ, ಮಗ ಇದ್ದಾನೆ, ಮಗಳಿಗೆ ಮದುವೆ ಆಗಬೇಕು, ಇನ್ನೂ ಅವಳು ಮೆಡಿಕಲ್ ಓದ್ತಿದ್ದಾಳೆ, ಇನ್ನೂ 2 ವರ್ಷ ಇದೆ, ಮಗನೂ ಮೆಡಿಕಲ್ ಓದ್ತಿದ್ದಾನೆ, ಅವ್ರ ಫೀಸ್ ಭರಿಸೋದೇ ನನಗೆ ತುಂಬ ಕಷ್ಟ. ಡಾಕ್ಟ್ರು ಕೂಡ ಇನ್ನು ಎಲ್ಲ ಬೇರೆ ಡಾಕ್ಟ್ರುಗಳ ಥರ ಹೆವಿ ಹೆವಿ ಅಮೌಂಟ್ ಏನು ತೊಗೊಳ್ಳಲ್ಲ, ಅವ್ರು ರೀಸನೇಬಲ್ ಅಮೌಂಟಲ್ಲೇ ನಾವು ಇರೋದು, ಮನೆ ಆಸ್ತಿ ಪಾಸ್ತಿ ಮಾಡೋ ಥರ ಡಾಕ್ಟ್ರ್ ಅಲ್ಲ ಅವರು. ಸೊ ಅವ್ರ ಮೇಲೆ ಟಾರ್ಗೆಟ್ ಮಾಡಿ ಆ ಕ್ಲಿನಿಕ್ನ ಖಾಲಿ ಮಾಡಿಸ್ಬೇಕು, ಆ ಕ್ಲಿನಿಕ್ ನಂಗೆ ಬೇಕೇ ಬೇಕು ಅಂತ ಯಾರೋ ಪಿತೂರಿ ಮಾಡಿದ್ದಾರೆ. ಇದು ನಮಗೆ ತುಂಬಾ ಅಸಾಸಿನೇಷನ್ ಆಗ್ತಾಯಿದೆ, ತುಂಬಾ ತೊಂದರೆ ಆಗ್ತಾಯಿದೆ. ನನಗೆ ಇದೇನಾದ್ರೂ ಕ್ಲಿನಿಕ್ ಅರುಣಾ ಡೆಂಟಲ್ ಕ್ಲಿನಿಕ್ ಅಂತ, ಡಾಕ್ಟರ್ ಹೆಸರು ಭಾಸ್ಕರ್ ಅಂತ. ಸೊ ಇದೇನಾದರೂ ನಾವು ಕಳ್ಕೊಂಡ್ರೆ ನಮ್ಮ ಫ್ಯಾಮಿಲಿ ಅಂತೂ ಗ್ಯಾರಂಟಿ ಭೂಮಿ ಮೇಲೆ ಇರಲ್ಲ, ಅದು ಗ್ಯಾರಂಟಿ ಕೊಡ್ತೀನಿ ನಾನು. ಈ ಕುರಿತು ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಿಗೂ ಸಹ ದೂರನ್ನು ನೀಡಲಾಗಿದೆ. ಅಧ್ಯಕ್ಷರಾದ ಮಂಜುಳಾ ನಾಡಿರುವವರು ಸ್ಥಳಕ್ಕೆ ಆಗಮಿಸಿ ಬೆಂಬಲ ನೀಡುವುದಾಗಿ ಹೇಳಿದ್ದಾರೆ. ಹೀಗೆಂದು ಬಾಡಿಗೆದಾರರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಲಕ್ಷ್ಮೀಪತಿ, ಅಮುಕ್ ಟಿವಿ, ಕೋಲಾರ. ಸೆಪ್ಟೆಂಬರ್ 23ರಂದು ಮೇಕೆದಾಟಿನಿಂದ ಹೊರಟು ಸೆಪ್ಟೆಂಬರ್ 28ಕ್ಕೆ ವಿಧಾನಸೌಧದವರೆಗೆ ಬೃಹತ್ ಪಾದಯಾತ್ರೆಯನ್ನು ಕರ್ನಾಟಕ ರಾಜ್ಯ ಮೇಕೆದಾಟು ಹೋರಾಟ ಸಮಿತಿ ವತಿಯಿಂದ ಆಯೋಜಿಸಲಾಗಿದೆ ಎಂದು ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಜಿಜಿಹಳ್ಳಿ ನಾರಾಯಣಸ್ವಾಮಿ ತಿಳಿಸಿದರು. ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶನಿವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಮೇಕೆದಾಟು ಯೋಜನೆ ಸಕಾರಗೊಂಡಲ್ಲಿ ಬಯಲುಸೀಮೆ ಜಿಲ್ಲೆಗಳಿಗೆ ಕುಡಿಯುವ ನೀರು ದೊರೆಯಲಿದ್ದು ಅಂತರ್ಜಲ ವೃದ್ಧಿಗೆ ನೆರವಾಗಲಿದೆ. ಕಾವೇರಿ ನದಿಯಿಂದ ವ್ಯರ್ಥವಾಗಿ ಹರಿದು ತಮಿಳುನಾಡು ಸಮುದ್ರ ಸೇರುವ ನೀರನ್ನು ಉಳಿಸಿಕೊಳ್ಳಲು ರೂಪಿಸಿರುವ ಮೇಕೆದಾಟು ಅಣೆಕಟ್ಟಿನ ಯೋಜನೆ 16 ವರ್ಷಗಳಿಂದ ರಾಜಕೀಯ ಇಚ್ಛಾಶಕ್ತಿಯ ಕಾರಣವಾಗಿ ನೆನೆಗುದಿಗೆ ಬಿದ್ದಿದೆ. ನಮ್ಮ ನಾಳುವ ಸರ್ಕಾರಗಳ ಮೇಲೆ ಇಟ್ಟಿದ್ದ ನಂಬಿಕೆ ಹುಸಿಯಾದ ಕಾರಣ ನಾವು ಈ ಬೃಹತ್ ಪಾದಯಾತ್ರೆಯನ್ನು ಆಯೋಜಿಸಿದ್ದೇವೆ. ಈ ಹೋರಾಟದಲ್ಲಿ ಜಿಲ್ಲೆಯ ರೈತಾಪಿ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕುಡಿಯುವ ನೀರಿನ ಯೋಜನೆ ಸಕಾರಗೊಳಿಸಲು ನೆರವಾಗಬೇಕು ಎಂದು ಮನವಿ ಮಾಡಿದರು. ಕೋಲಾರ ಬೆಂಗಳೂರು ಗ್ರಾಮಕ್ಕೆ ಯಾವುದೇ ವಿಧವಾದಂತಹ ನೀರಾವರಿ ಇಲ್ಲ, ಯಾವುದೇ ನದಿ ನಾಲ್ಕು ಇಲ್ಲ. ಇವತ್ತು ಬೆಂಗಳೂರು ನಗರಕ್ಕೆ ಕಾವೇರಿ ನೀರು ಬರ್ತಾ ಇದೆ. ತುಮಕೂರಲ್ಲೂ ಒಂದು ಅರ್ಧ ಭಾಗ ಹೇಮಾವತಿ ನದಿ ಇರು, ರಾಮನಗರಕ್ಕೂ ಒಂದು ಸ್ವಲ್ಪ ಭಾಗದಲ್ಲಿ
ನೀರಾವರಿ ಇದೆ, ಉಳಿದ ಭಾಗದಲ್ಲಿ ಕುಡಿಯೋ ನೀರಿಗೆ ಬಹಳ ಹಾಹಾಕಾರಗಳಾಗಿದೆ. ಇವತ್ತು ಇಂಥ ಸಮಯದಲ್ಲಿ ನಮಗೆ ಮೇಕೆದಾಟು ನೀರಾವರಿಗೋಸ್ಕರ ದಿನಾಂಕ 23/9/2021 ಮೇಕೆದಾಟು ನದಿಯ ಪ್ರಪಾತದಿಂದ ನಾವು ಅಲ್ಲಿ ಪಾದಯಾತ್ರೆಯನ್ನು ಶುರು ಮಾಡಿ 28 ಬೆಂಗಳೂರು ವಿಧಾನಸೌಧ ತಲುಪ್ತೀವಿ. ಇವತ್ತು ಮೇಕೆದಾಟಲ್ಲಿ ಸುಮಾರು 4-5 ವರ್ಷ ಮಳೆ ಇಲ್ಲದೆ ಇದ್ರೂ 20 TMC ನೀರು ಹರಿತಾನೆ ಇರ್ತದೆ. ನದಿ ಜೀವಂತವಾದಂಥ ನದಿ. ಸುಮಾರು 60-65 TMC ನೀರಲ್ಲಿ ವ್ಯರ್ಥವಾಗಿ ತಮಿಳುನಾಡು ಸೇರಿ ತಮಿಳುನಾಡಿನ ಸಮುದ್ರ ಪಾಲಾಗ್ತಾ ಇದೆ. ಇವತ್ತು ನಮಗೆ ಅಲ್ಲಿಂದ ಕುಡಿಯೋ ನೀರಿಗೆ ಒಂದು ಅಣೆಕಟ್ಟನ್ನು ಕಟ್ಟಿ ನೀರನ್ನು ಸಂಗ್ರಹಿಸಿ ಅಲ್ಲಿಂದ ಈ 6 ಜಿಲ್ಲೆಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು. ಈ ಒಂದು ಸರ್ಕಾರಕ್ಕೂ ಇವತ್ತು ರಾಜ್ಯಕ್ಕೂ ಒಂದು ಒಳ್ಳೆ ಕೊಡುಗೆಯನ್ನು ಭಾವಿಸುತ್ತೆ. ಏನು ವಿದ್ಯುತ್ ಉತ್ಪಾದನೆ ಮಾಡ್ಬೋದು, ಸುಮಾರು 440 MW ವಿದ್ಯುತ್ತನ್ನು ಅಲ್ಲಿ ಉತ್ಪಾದನೆ ಮಾಡ್ಬೋದು. ಮೊದಲನೇದಾಗಿ ನಮಗೆ ಇವತ್ತು ಕುಡಿಯೋ ನೀರಿಗೆ ಬಹಳ ಆಹಾಕಾರವಾಗಿದೆ. ಇವತ್ತು ಕುಡಿಯೋ ನೀರು ಅಂತಂದರೆ HN ವ್ಯಾಲಿ ಇರ್ಬೋದು, KC ವ್ಯಾಲಿ ಇರ್ಬೋದು, ಇದು ಕುಡಿಯುವಂಥ ಒಂದು ಶುದ್ಧವಾದಂಥ ನೀರು ಸಿಗೋದು ಕಷ್ಟ ಆಗಿದೆ. ಅಂತರ್ಜಲ ಮರುಪೂರ್ಣ ಆಗುವಂಥ ಒಂದು ಇದಾಗಿರ್ಬೋದು. ಆದರೆ ಅದು ಮೂರನೇ ಬಾರಿ ಟ್ರೀಟ್ಮೆಂಟ್ ಮಾಡಿ ಬಿಡಬೇಕಾಗಿತ್ತು, ಮಾಡ್ತಾ ಇಲ್ಲ ಸರ್ಕಾರ. ಇನ್ನು ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷ ಅಗಲಗುರ್ಕಿ ಚಲಪತಿ ಮಾತನಾಡಿ, ಮೇಕೆದಾಟು ಅಣೆಕಟ್ಟು ಪ್ರಾರಂಭಿಸಲು 12 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡುತ್ತಲೇ ಬಂದಿದ್ದೇವೆ. ದಪ್ಪ ಚರ್ಮದ ಸರ್ಕಾರಗಳಿಗೆ ನಮ್ಮ ಕಾಳಜಿ ಅರ್ಥವೇ ಆಗುತ್ತಿಲ್ಲ, ಹೀಗಾಗಿ ಅನಿವಾರ್ಯವಾಗಿ ಪಾದಯಾತ್ರೆಯನ್ನ ಪ್ರಾರಂಭಿಸುತ್ತಿದ್ದೇವೆ. ಇದಕ್ಕೂ ಸರ್ಕಾರ ಮಣಿಯದಿದ್ದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ತಿಳಿಸಿದರು. ಜಿಲ್ಲೆಗಳಲ್ಲಿ ಈಗಾಗಲೇ ಕುಡಿಯೋದಕ್ಕೆ ನೀರಿನ ಆಕಾರ ಹೆಚ್ಚಾಗಿ ಕಾಣ್ತಾ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು. ಈ ಹಿಂದೆ ಸಹ ನಾವು 12 ವರ್ಷಗಳಿಂದ ಮೇಕೆದಾಟು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಹೋರಾಟದ ಒಂದು ಕೊನೆಯ ಘಟ್ಟಕ್ಕೆ ಬಂದು ತಲುಪಿದ್ದೀರಿ. ಇನ್ನು ನಾವು ಬೇರೆ ರೀತಿಯ ಸರ್ಕಾರಗಳನ್ನು ನಂಬಿಕೊಳ್ಳಬೇಕಾಗೋದಿಲ್ಲ. ಈಗ ನಾವು ರೈತರು ಹೋರಾಟಕ್ಕೆ ಇಳಿಲೇಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಕೊನೆಯ ಒಂದು ಅಸ್ತ್ರವನ್ನು ಬಳಸಿದ್ದೀರಿ, ಪಾದಯಾತ್ರೆ. ಯಾಕಂದರೆ ವಿಧಾನಸೌಧ ಒಂದು ಚಲೋ ನಾನು ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ, ಆಗಲಾದರೂ ಈ MA ಚರ್ಮದ ಸರ್ಕಾರಗಳು ಕಣ್ತೇರು ನೋಡು ನೋಡಿ ಈ ಒಂದು ರೈತರ ಒಂದು ಕಷ್ಟಗಳು ಮತ್ತು ಕುಡಿಯೋದಕ್ಕೆ ನೀರಿಲ್ದಿರ ಒದ್ದಾಡ್ತಾ ಇರುವಂಥ ನಮ್ಮ ನಾಗರಿಕರ ಬಗ್ಗೆ ಕಣ್ತೇರಿಗೆ ಅಂತೇಳಿ ಇವತ್ತು ಒಂದು ಮಟ್ಟದ ಹೋರಾಟವನ್ನು ನಾವು ತಗೊಂಡಿದ್ದೀವಿ. ಇದೇನಾದರೂ ಆಗಲಿಲ್ಲ ಅಂದರೆ ಇಡೀ 6 ಜಿಲ್ಲೆಗಳು ಕೂಡ ನಾವು ಬಂದ್ ಮಾಡುವಂಥ ಕೆಲಸ ಕೂಡ ನಾವು ಮಾಡಲೇಬೇಕಾಗುತ್ತೆ. ಅದನ್ನು ಕೂಡ ನಾವು ಮಾಡ್ತೀವಿ. ಯಾಕಂದರೆ ಇವತ್ತು ಕಾರ್ಮಿಕ ಸಂಘಟನೆಗಳಿರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ರೈತ ಪರ ಸಂಘಟನೆಗಳಿರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ಆಮೇಲೆ ಎಲ್ಲ ಜಾತ್ಯಾತೀತ ಸಂಘಟನೆಗಳು ಕೂಡ ಒಗ್ಗೂಡಿಸ್ಕೊಂಡು ಕರ್ನಾಟಕ ರಾಜ್ಯ ಮೇಕೆದಾಟು ಒಂದು ಯೋಜನೆ ಒಂದು ಸಂಘ ಕೂಡ ನಾವು ಮಾಡ್ಕೊಂಡಿರೋವಂಥದ್ದು. ಅದರಿಂದ ಈ ಒಂದು ಹೋರಾಟ ನಾವು ಎಲ್ಲೋ ತನಕ ಬಿಡೋದಿಲ್ಲ ಅನ್ನೋಂಥ ನಿಟ್ಟಿನಲ್ಲಿ ತಗೊಂಡಿದ್ದೀರಿ. ಅದರಿಂದ 23ನೇ ತಾರೀಕು ವಿಧಾನಸೌಧ ಚಲವನ್ನು ಹಮ್ಮಿಕೊಂಡಿದ್ದೀರಿ. ನಮ್ಮ ಭಾಗಕ್ಕೆ ನೀರು ಬರೋವರೆಗೂ ಈ ಮೇಕೆದಾಟು ಯೋಜನೆಯನ್ನು ನಾವು ನಿಲ್ಲಿಸೋದಿಲ್ಲ ಅಂತೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡೋ ಮೂಲಕ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇನ್ನು ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಎಣ್ಣೂರು ಬಸವರಾಜ್ ಮಾತನಾಡಿ, ಕಾವೇರಿ ನದಿಯಿಂದ ವ್ಯರ್ಥವಾಗಿ ಹರಿದು ನದಿ ಸೇರುವ ನೀರನ್ನ ಅಣೆಕಟ್ಟೆಯಲ್ಲಿ ಸಂಗ್ರಹಿಸಿದರೆ 60-65 TMC ನೀರು ದೊರೆಯಲಿದೆ. ಈ ನೀರನ್ನ ಬಳಸಿಕೊಂಡು 440 MW ವಿದ್ಯುತ್ ಉತ್ಪಾದನೆಗೂ ಅವಕಾಶವಾಗಲಿದೆ. ಬೆಂಗಳೂರು ಗ್ರಾಮಾಂತರ ನಗರ ಸೇರಿದಂತೆ ಕೋಲಾರ, ಚಿಕ್ಕಬಳ್ಳಾಪುರ ಮೊದಲಾದ ಬಯಲು ಸೀಮೆಗಳಿಗೆ ಶುದ್ಧ ಕುಡಿಯುವ ನೀರು ದೊರೆಯಲಿದೆ. ಹೀಗಾಗಿ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಮೇಕೆದಾಟು ಹೋರಾಟ ಸಮಿತಿ ಅಡಿಯಲ್ಲಿ ಐಕ್ಯ ಹೋರಾಟ ರೂಪಿಸಿದ್ದೇವೆ. ಇದಕ್ಕೆ ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೆಂಬಲ ನೀಡಬೇಕೆಂದು ಕೋರಿದರು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಶಿಲ್ಪಗೌಡ, ಮುನಿರಾಜು, ಜಿವಿ ರಾಜಣ್ಣ, ಭಾಗ್ಯರೇಖಾ, ಅಶ್ವಥ್ ನಾರಾಯಣ ಗೌಡ ಇನ್ನಿತರರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ನಾರಾಯಣ ಗ್ರೂಪ್ ಆಫ್ ಸ್ಕೂಲ್ ಕರ್ನಾಟಕವು ತನ್ನ ರಾಜ್ಯ ಮಟ್ಟದ 2ನೇ ವಾರ್ಷಿಕ ಸ್ಪೆಲ್ಬಿ ಸ್ಪರ್ಧೆಯನ್ನ ಆಯೋಜಿಸಿತ್ತು. ವಿದ್ಯಾರ್ಥಿಗಳ ಶಬ್ದಕೋಶ, ಲೇಖನ ಚಿಹ್ನೆ ಮತ್ತು ಇಂಗ್ಲಿಷ್ ಭಾಷೆಯ ಸಾಮಾನ್ಯ ತಿಳುವಳಿಕೆಯನ್ನ ಸುಧಾರಿಸುವುದು ಸ್ಪರ್ಧೆಯ ಉದ್ದೇಶವಾಗಿತ್ತು. ಕಮಿಂಗ್ ಅಪ್ ನೌ, 4 ಹ್ಯಾಸ್ ಗಾನ್ ಫಾರ್ ಇಟ್. ಎಸ್, 4 ಗ್ಯಾರಂಟಿ. RANTE ರಿಪೀಟ್. GUA
RANTEE. That is the correct answer. 20 points to him. ಬೃಹತ್ ಸ್ಪರ್ಧೆಯಲ್ಲಿ 11,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮೂರು ವಯೋಮಾನದ ವಿಭಾಗಗಳಲ್ಲಿ ಭಾಗವಹಿಸಿದ್ದರು. ವಿದ್ಯಾರ್ಥಿಗಳು ಫೈನಲ್ಗೆ ಅರ್ಹತೆ ಪಡೆಯಲು ಲಿಖಿತ ಪರೀಕ್ಷೆ ಹಾಗೂ ಶಾಲಾ ಮಟ್ಟ ಮತ್ತು ಕ್ಲಸ್ಟರ್ ಮಟ್ಟದ ಸ್ಪರ್ಧೆಯಲ್ಲಿ ಅರ್ಹತೆ ಹೊಂದಿರಬೇಕು. ಫೈನಲಿಸ್ಟ್ 1 ಟೈಮರ್ ಇಸ್ ರೆಡಿ ಸ್ಟಾರ್ಟಿಂಗ್. ದಿ ವರ್ಡ್ ಇಸ್ ಆಕ್ಸಿಯಂ. ಎ ಎಕ್ಸ್ ಐ ಓ ಎಂ. ಕರೆಕ್ಟ್. ಕ್ರಿಟಿಕ್. ಸಿ ಆರ್ ಐ ಟಿ ಐ ಕ್ಯೂ ಯು ಇ. ಬ್ರಿಲಿಯಂಟ್. ಜೂಲ್. J-O-U-L-E. Brilliant. All three correct. Round of applause to him. ಗ್ರ್ಯಾಂಡ್ ಫಿನಾಲಿಯ 2021ರ ಸೆಪ್ಟೆಂಬರ್ 18ರಂದು ಉತ್ತರಹಳ್ಳಿಯ ಶ್ರೀವಾರಿ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಿತು. ಶ್ರೀ ವಿನಯ್ ಮುದಲಿಯಾರ್, ಪ್ರಖ್ಯಾತ ಸೆಲ್ಬಿ ಮತ್ತು ಕ್ವಿಜ್ ಮಾಸ್ಟರ್ ಇವರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ನಾರಾಯಣ ಸಮೂಹದ ವ್ಯವಸ್ಥಾಪಕ ನಿರ್ದೇಶಕಿ ಡಾಕ್ಟರ್ ಪಿ ಸಿಂಧೂರ್ ಅವರು ಉಪಸ್ಥಿತರಿದ್ದರು. ಒಟ್ಟಾರೆ 18 ವಿದ್ಯಾರ್ಥಿಗಳು ಫೈನಲ್ಗೆ ಅರ್ಹತೆ ಪಡೆದಿದ್ದರು. ವಿದ್ಯಾರ್ಥಿಗಳು ಪ್ರತಿಯೊಂದು ಪದಕ್ಕೂ ಸರಿಯಾದ ಉತ್ತರಗಳನ್ನು ನೀಡಿದರು. ಅಲ್ಲದೆ ತಮ್ಮ ಶಬ್ದಕೋಶ ಮತ್ತು ಲೇಖನ ಚಿಹ್ನೆಯ ಅದ್ಭುತ ಗ್ರಹಿಕೆಯನ್ನ ಪ್ರದರ್ಶಿಸಿದರು. ಓಕೆ, ಫಸ್ಟ್ ವರ್ಡ್ ಕಮಿಂಗ್ ಅಪ್ ನೌ, ಅಡಿಸಿವ್. ಎ ಡಿ ಎಚ್ ಇ ಎಸ್ ಐ ವಿ ಇ. ವೆರಿ ಗುಡ್. ಬಿಜಾರ್. ಬಿ ಐ ಜೆಡ್ ಜೆಡ್ ಎ ಆರ್ ಇ. ವೆರಿ ಗುಡ್. ಕ್ಯಾರವನ್. ಸಿ ಎ ಆರ್ ಎ ವಿ ಎ ಎನ್. ವೆರಿ ಗುಡ್. ಫಿಯಾಸ್ಕೋ. ಎಫ್ ಐ ಎ ಎಸ್ ಸಿ ಒ. ವೆರಿ ಗುಡ್. ಎಸೆಂಟ್ರಿಕ್. ಎಸೆಂಟ್ರಿಕ್. E-C-C-E-N-T-R-I-C. Very good. Disparity. D-I-S-P-A-R-I-T-Y. Very good. Genuine. G-E-N-U-I-N-E. Very good. Hereditary. H-E-R-E-D-I-T-A-R-Y. Very good. Indifference. I-N-D-I-F-F-E-R-E-N-C-E. Very good. Macaroni. M-A-C-A-R-O-N-I. Very good. All correct. 120 points. ನಾರಾಯಣ ಸೆಲ್ಬಿ ಚಾಂಪಿಯನ್ಸ್ 2021-2022 ಈ ಕೆಳಗಿನ ವಿದ್ಯಾರ್ಥಿಗಳು ಕಿರೀಟವನ್ನು ಮುಡಿಗೇರಿಸಿಕೊಂಡರು. ಸೀನಿಯರ್ಸ್ ವಿಭಾಗದಲ್ಲಿ ಮಾಸ್ಟರ್ ಅಮೂಲ್ಯ ಕಬ್ರಾ, ಜೂನಿಯರ್ಸ್ ವಿಭಾಗದಲ್ಲಿ ಮಾಸ್ಟರ್ ದಿವ್ಯೇಶ್ ದೇವ್ ಗೋಸ್ವಾಮಿ, ಸಬ್ ಜೂನಿಯರ್ಸ್ ವಿಭಾಗದಲ್ಲಿ ಮಾಸ್ಟರ್ ಆಗ್ರಾಜ್ ಆನಂದ್ ಮಹಾಲೆ, ಡಾಕ್ಟರ್ ಪಿ ಸಿಂಧೂರ್ ಅವರು ಪ್ರದರ್ಶನದ ಕೌಶಲ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮತ್ತು ವಿದ್ಯಾರ್ಥಿಗಳ ಪ್ರಯತ್ನ ಮತ್ತು ಯಶಸ್ಸಿಗೆ ಅಭಿನಂದಿಸಿದರು. ಬ್ಯೂರೋ ರಿಪೋರ್ಟ್, ಅಮುಕ್ ಟಿವಿ, ತುಮಕೂರು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮ ಬಳಿ ಈಶಾ ಫೌಂಡೇಶನ್ನ ಆಧ್ಯಾತ್ಮಿಕ ಸದ್ಗುರು ಜಗ್ಗಿ ವಾಸುದೇವ ನಮ್ಮ ನಂದಿ ಹಸಿರು ಬೆಂಗಳೂರು ಅಭಿಯಾನಕ್ಕೆ ಗಿಡ ನೆಡುವ ಮೂಲಕ ಚಾಲನೆ ನೀಡಿದರು. ಈಶಾ ಫೌಂಡೇಶನ್ನ ಸಂಸ್ಥಾಪಕ ಆಧ್ಯಾತ್ಮ ಹಾಗೂ ಯೋಗಗುರು ಜಗ್ಗಿ ವಾಸುದೇವ್ ಅವರು ಪ್ರೇಮಿಗಳ ಅಚ್ಚುಮೆಚ್ಚಿನ ತಾಣ, ಪ್ರೇಮಿಗಳ ಸ್ವರ್ಗ, ಪ್ರಕೃತಿ ಪ್ರಿಯರ ನೆಚ್ಚಿನ ತಾಣ ಎಂದೇ ಖ್ಯಾತಿಯಾಗಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಪ್ರತ್ಯಕ್ಷರಾದರು. ತಮ್ಮ ನೂರಾರು ಜನ ಅನುಯಾಯಿಗಳ ಜೊತೆ ಗಿರಿಧಾಮದ ಬುಡದಲ್ಲಿ ಆಗಮಿಸಿ ಕೆಲಕಾಲ ಹಾಡಿ ನೆಲೆದರು. ಗಿರಿಧಾಮದ ಅರಣ್ಯದಲ್ಲಿ ಖಾಲಿ ಇರುವ ಜಾಗಗಳನ್ನು ಹಸಿರುಮಯ ಮಾಡಲು ಮುಂದಾಗಿರುವ ಸದ್ಗುರು ಜಗ್ಗಿ ವಾಸುದೇವ್ ತಮ್ಮ ಫೌಂಡೇಶನ್ನಿಂದ ಇಲ್ಲಿ ನೆಲ್ಲಿ, ಆಲ, ನಿಂಬೆ, ಹೊಂಬೆ, ಬೇವು, ಮಾವಿನ, 200ಕ್ಕೂ ಹೆಚ್ಚಿನ ಸಸಿಗಳನ್ನು ಗಿರಿಧಾಮಕ್ಕೆ ತಂದಿದ್ದರು. ತಾಲೂಕಿನ ನಂದಿಗಿರಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ಪಂಚಗಿರಿ ಸಾಲನ್ನ ಹಸಿರೀಕರಣ ಮಾಡಲು ಮುಂದಾಗಿರುವ ಇಶಾ ಫೌಂಡೇಶನ್ ಸಂಸ್ಥಾಪಕ ಜಗ್ಗಿ ವಾಸುದೇವ್ ತಮ್ಮ ಅನುಯಾಯಿಗಳ ಜೊತೆ ಅರಣ್ಯದಲ್ಲಿ ಖಾಲಿ ಜಾಗ ಗುರುತಿಸಿ ಅಲ್ಲಿ 200ಕ್ಕೂ ಹೆಚ್ಚು ಗುಂಡಿಗಳನ್ನು ತೆಗೆಸಿದರು. ಗಿರಿಧಾಮಕ್ಕೆ ಆಗಮಿಸಿದ ಸದ್ಗುರು ಪ್ರಕೃತಿ ರಕ್ಷಣೆ, ಪ್ರಕೃತಿ ಮಹತ್ವದ ಬಗ್ಗೆ ತಮ್ಮ ಅನುಯಾಯಿಗಳಿಗೆ ಕೆಲಕಾಲ ಪ್ರವಚನ ನೀಡಿದರು. ನಂತರ ಪ್ರತಿಯೊಬ್ಬರು ಪ್ರಕೃತಿ ರಕ್ಷಣೆಗೆ ತಮ್ಮ ಕೈಲಾದ ಸೇವೆ ಮಾಡುವಂತೆ ಕರೆ ನೀಡಿದರು. ನಂತರ ಗಿರಿಧಾಮದಲ್ಲಿ ನಿಂಬೆಗಿಡ ನಾಟಿ ಮಾಡುವುದರ ಮೂಲಕ ಹಸಿರೀಕರಣಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸದ್ಗುರು ಜಗ್ಗಿ ವಾಸುದೇವ್ ಇತ್ತೀಚಿನ ದಿನಗಳಲ್ಲಿ ನಂದಿಗ್ರಾಮಕ್ಕೆ ಬಂದು ಹೋಗುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರೀ ಏರಿಕೆಯಾಗಿದೆ. ಪ್ರಕೃತಿ ಸವಿಯುವುದರ ಬದಲು ಪ್ರಕೃತಿ ಹಾಳು ಮಾಡುವ ಕಾಯಕ ನಡೆಯುತ್ತಿದೆ.
ಮತ್ತೊಂದೆಡೆ ಗಿರಿಧಾಮದ ಸುತ್ತಲೂ ಎಲ್ಲಿ ನೋಡಿದರೂ ವಸತಿ ಬಡಾವಣೆಗಳು ತಲೆ ಎತ್ತುತ್ತಿವೆ. ಇದರಿಂದ ಪ್ರಕೃತಿ ರಕ್ಷಣೆ ಮಾಡಬೇಕಾದ ಕೆಲಸ ನಮ್ಮೆಲ್ಲರ ಮೇಲಿದೆ ಎಂದು ಹೇಳಿದರು. ಮುಖ್ಯವಾಗಿ ಇದರಲ್ಲಿ ಜನ ಭಾಗವಹಿಸಬೇಕು, ಅದರಲ್ಲಿಯೂ ಯುವಕರು ಭಾಗವಹಿಸಬೇಕು. ಇದರಿಂದ ಒಂದು ಮೂಮೆಂಟ್ ನಾವು ಸಿಟಿಯಲ್ಲಿ ಮಾಡ್ತೀವಿ, ಕಾಲೇಜಸ್ಸಲ್ಲಿ ಸ್ಕೂಲ್ಸಲ್ಲಿ ವಿ ವಿಲ್ ಇನ್ವಾಲ್ವ್ ಪೀಪಲ್. ಇದರಲ್ಲಿ ಮುಖ್ಯವಾದ ಏನಂದರೆ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಅಂದರೆ ನಾವು ಅದರಲ್ಲಿ ಕಾಲಿಲ್ಲ ಅಂದರೆ ನಾವು ಕಾಲೇ ಇಡಲಿಲ್ಲ ಅಂದರೆ ಏನೂ ಬೇಕಾಗಿಲ್ಲ, ಅದೇ ತಾನಾಗೆ ನಡೆಯುತ್ತೆ ಕಾಡು ಅನ್ನೋದು. ನಾವೇನು ಮಾಡಬೇಕಾಗಿಲ್ಲ, ಯಾಕೆಂದರೆ ಸಾವಿರಾರು ವರ್ಷಗಳಿಂದ ತನ್ನ ತಾನೇ ಕಾಪಾಡಿಕೊಂಡು ಅದು ಬರುತ್ತೆ. ಆದರೆ ಈಗ ಇಷ್ಟೊಂದು ಇನ್ಫ್ರಿಂಜ್ಮೆಂಟ್ ಇರೋದ್ರಿಂದ ಸ್ವಲ್ಪ ಪ್ರೊಟೆಕ್ಷನ್ ಬೇಕಾಗಿದೆ. ಅದು ಮಾತ್ರ ಅಲ್ಲ, ಸ್ವಲ್ಪ ಮರಗಳೆಲ್ಲ ತೆಗೆದು ಎಲ್ಲ ಆಗಿದೆ ಇಲ್ಲಿ, ಇಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆ ಆಗಿದೆ. ಆದ್ದರಿಂದ ಸ್ವಲ್ಪ ಸಪೋರ್ಟ್ ಅಷ್ಟೇ, ಮುಖ್ಯವಾದ್ದು ಇನ್ವಾಲ್ವ್ಮೆಂಟ್ ಬೇಕು. ಸಿಟಿಜನ್ ಇನ್ವಾಲ್ವ್ಮೆಂಟ್ ಇಲ್ಲದೇ ಇದನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಎಷ್ಟು ಇದಕ್ಕೆ ನಮಗಿರೋ ಸ್ಟಾಫ್ಗೆ ನಮಗಿರೋ ರಿಸೋರ್ಸಸ್ಗೆ ನಮ್ಮ ದೇಶದಲ್ಲಿ ಎಷ್ಟು ಜನ ಪೊಲೀಸು ಎಷ್ಟು ಜನ ಫಾರೆಸ್ಟ್ ಅಫಿಷಿಯಲ್ಸ್ ಹಾಕೋತೀರ ನೀವು? ಅದು ಸಾಧ್ಯವೇ ಇಲ್ಲ. ಜನ ಭಾಗವಹಿಸಿದ್ರೇ ಇದು ಕಾಪಾಡಲಿಕ್ಕೆ ಅವಕಾಶ ಇರುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತಮ್ಮ ಇಶಾ ಫೌಂಡೇಶನ್ ಯಾವ ರೀತಿ ಕಾರ್ಯಕ್ರಮ? ಇಲ್ಲಿ ಒಂದು ಲೀಡರ್ಶಿಪ್ ಅಕಾಡೆಮಿ ಅಂತ ಮಾಡ್ತಾ ಇದ್ದೀವಿ. ಪ್ಲಸ್ ನಮ್ಮ ಹೋಮ್ ಸ್ಕೂಲ್ ಅನ್ನೋದೊಂದು ಸ್ಕೂಲು, ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಶುರು ಮಾಡ್ತೀವಿ. ಯೋಗ ಸೆಂಟರು ಕಡ್ಡಾಯವಾಗ ಅದ್ರ ಜೊತೆ ಬರುತ್ತೆ. ಆದ್ದರಿಂದ ಚಿಕ್ಕಬಳ್ಳಾಪುರದಲ್ಲಿ ಇದು ನಾನು ನೆನೆಸ್ಕೊಳ್ದೇನೆ ಚಿಕ್ಕಬಳ್ಳಾಪುರಕ್ಕೆ ಮತ್ತೆ ಬರೋ ಥರ ಒಂದು ಸಿಚುವೇಶನ್ ನನಗೆ ಬಂದಿದೆ. ಚಿಕ್ಕಂದಲ್ಲಿ ಭಾಳ ಟೈಮ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇರ್ತಾ ಇದ್ವಿ. ಆದರೆ ಐ ನೆವರ್ ಇಮ್ಯಾಜಿನ್ ಐ ವಿಲ್ ಕಮ್ ಬ್ಯಾಕ್ ಟು ಚಿಕ್ಕಬಳ್ಳಾಪುರ್, ಬಟ್ ಹಿಯರ್ ಐ ಆಮ್. ಆ್ಯಂಡ್ ಇಟ್ಸ್ ವಂಡರ್ಫುಲ್ ದಟ್ ಆಲ್ ದ ಅಫಿಷಿಯಲ್ಸ್, ದ ಪೊಲೀಸ್, ದ ಡಿ ಸಿ, ಎ ಸಿ ಆ್ಯಂಡ್ ದ ಫೋರೆಸ್ಟ್, ಎವ್ರಿಬಡಿ ಈಸ್ ಎಕ್ಸೈಟೆಡ್ ಅಬೌಟ್ ದಿಸ್. ಐ ಆಮ್ ಶ್ಯೂರ್ ಇಟ್ ಈಸ್ ವೆರಿ ಈಸಿ ಫಾರ್ ದೆಮ್ ಟು ವರ್ಕ್ ಇಫ್ ಆಲ್ ದ ಸಿಟಿಜನ್ಸ್ ಕೋಆಪರೇಟ್, ಇಫ್ ಆಲ್ ದ ಸಿಟಿಜನ್ಸ್ ಪಾರ್ಟಿಸಿಪೇಟ್ ಇನ್ ದ ರೈಟ್ ಸ್ಪಿರಿಟ್. I think their work will become much easier and they can do 10 times more than what they are doing right now if people participate. And that's what we are trying to do, to get the people's participation to whatever the government projects and intentions are there. ನಂದಿಗಿರಿ ಗ್ರಾಮದ ಪಂಚಗಿರಿ ಸಾಲಿನಲ್ಲಿ ಹಸಿರೀಕರಣ ಮಾಡಲು ಮುಂದಾಗಿರುವ ಇಶಾ ಫೌಂಡೇಶನ್ ಅನುಯಾಯಿಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಸಾಥ್ ನೀಡಿದ್ದು, ಸ್ವತಃ ಜಿಲ್ಲಾಧಿಕಾರಿ ಆರ್ ಲತಾ, ಎಸ್ಪಿ ಜಿಕೆ ಮಿಥುನ್ ಕುಮಾರ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅರಸಲನ್ ಸೇರಿದಂತೆ ಸ್ಥಳೀಯ ಅರಣ್ಯಾಧಿಕಾರಿ ಸಿಬ್ಬಂದಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.